ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ಇನ್ಸ್ಟೆಂಟ್ ರವೆ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಅಂದರೆ ಸೇಮ್ ಹೋಟೆಲ್ದೊಳಗೆ ಯಾವ ರೀತಿ ನಿಮಗೆ ರವೆ ಇಡ್ಲಿ ಸಿಗುತ್ತಲ್ಲ ಅದೇ ಥರ ನೀವು ಮನೆಯೊಳಗೆ ಕೂಡ ರವೆ ಇಡ್ಲಿಗಳನ್ನು ಮಾಡ್ಕೋಬೋದು ಆಮೇಲೆ ಅದ್ರ ಜೊತೆಗೆ ನಾನು ಇವತ್ತೊಂದು ಟೊಮೆಟೊ ಹಣ್ಣಿನ ಚಟ್ನಿ ಕೂಡ ನಿಮಗೆ ತೋರಿಸ್ತೀನಿ ಈಗ ನಾನು ನಿಮಗೆ ಆ ಸಣ್ಣ ಪುಟ್ಟ ಟಿಪ್ಸ್ಗಳು ಏನು ಇಡ್ಲಿ ಯಾವ ರೀತಿ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ ಈಗ ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತಗೊಂಡಿನಿ ಈ ಪಾತ್ರೆಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿನಿ ಮೇಲೆ 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂದ ತಕ್ಷಣ 1 ಟೀ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಕೋತೀನಿ 1 ಟೀ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋತೀನಿ ಮೇಲೆ ಒಂದು ಸ್ವಲ್ಪ ಕರಿಬೇವು ಮಲೆ ಒಂದು 2 ರಿಂದ 3 ಹಸಿ ಮೆಣಸಿನಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು ಇದೆಲ್ಲ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಇದು ಹಸಿ ಮೆಣಸಿನಕಾಯಿ ಮತ್ತೆ ಕರಿಬೇವು ಇದೆಲ್ಲ ಹಸಿ ಹೋಗೋ ತರ ನೀವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಇದಾದ್ಮೇಲೆ 1 ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಜೀರಿಗೆ ಹಾಕೋತೀನಿ ಜೀರಿಗೆ ನೀವು ಮೊದಲೇ ಹಾಕೊಂಡ ಬಿಟ್ರಿ ಅಂದ್ರೆ ಅದೆಲ್ಲ ಜೀರಿಗೆ ಕಪ್ಪಾಗಿ ಬಿಡ್ತೈತಿ ಆಮೇಲೆ ಬಾಯಿಯೊಳಗೆ ವಿಷ ವಿಷ ಅನ್ನಿಸ್ತೈತಿ ಅದಕ್ಕೋಸ್ಕರ ಇದು ಸ್ವಲ್ಪ ಕಡ್ಲಿ ಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆದ್ಮೇಲೆ ಜೀರಿಗೆ ಹಾಕೊಳ್ರಿ ಲಾಸ್ಟಿಗೆ ಇದು ಫ್ರೈ ಆಗೈತಿ ಇದಕ್ಕೆ ನಾನು ಚಿರೋಟಿ ರವೆ ಹಾಕೋತೀನಿ ನಾನಿಲ್ಲಿ 1 ಕಪ್ನಷ್ಟು ಚಿರೋಟಿ ರವೆ ಹಾಕೊಂಡಿನಿ ಸೂಜಿ ರವೆ ಅಂತಿರಲ್ಲ ಆ ರವೆ ಹಾಕೊಂಡು ಇದನ್ನು ಕೂಡ ಉರಿನ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಚಲೋ ತಂಗ ಹುರ್ಕೋಬೇಕು ಇದನ್ನು ಇದು ಕಪ್ಪಾಗಬಾರ್ದು ಕಪ್ಪಾಗಿಬಿಟ್ರೆ ಇಡ್ಲಿ ಎಲ್ಲ ಕಪ್ಪಾಗಿಬಿಡ್ತಾವೆ ಅದಕ್ಕೋಸ್ಕರ ನೀವು ಸಣ್ಣಗೆ ಇಟ್ಕೊಂಡು ಒಂದೆರಡು ನಿಮಿಷ ಇದನ್ನು ಚಲೋ ತಂಗ ಹುರಿಬೇಕು ಈಗ ನೋಡಿ ರವೆ ಎಲ್ಲ ಚಲೋ ತಂಗ ಹುರಿದೈತಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೀನಿ ಒಂದು 4 5 ಕಡಿ ಕೊತ್ತಂಬರಿ ಹಾಕೊಂಡಿನಿ ಕೊತ್ತಂಬರಿ ಕೂಡ ನೀವು ಇದು ರವೆ ಹುರಿಯೋದ್ರೊಳಗೆ ಹಾಕೋಬೇಕು ಯಾಕಂದ್ರೆ ಇದು ಕೂಡ ಹಸಿ ವಾಸನೆ ಎಲ್ಲ ಹೊರಟೋಗಬೇಕು ಇಲ್ಲ ಅಂತಂದ್ರೆ ನೀವು ಇಡ್ಲಿ ಹಿಟ್ಟೆಲ್ಲ ಕಲಸ್ತಿರಲ್ಲ ಅವಾಗ ಇದ್ರದ್ದು ನೀರು ಬಿಟ್ಕೊಂಡು ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇರ್ತಾವೆ ಈ ಥರ ನೀವು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮಗೆ ಸೇಮ್ ಹೋಟೆಲ್ ಸ್ಟೈಲ್ ರವೆ ಇಡ್ಲಿ ಸಿಗುತ್ತೆ ನೋಡ್ರಿ ಈಗ ನಾನಿದ್ದು ಕೊತ್ತಂಬರಿ ಸ್ವಲ್ಪ ಹಸಿ ಹೋಗುತ್ತನ ಹುರ್ಕೊಂಡಿನಿ ಆಮೇಲೆ ರವೆ ಕೂಡ ಹುರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದು ಕಪ್ಪ ಆಗಬಾರ್ದು ಆಮೇಲೆ ರವೆ ಚೆನ್ನಾಗಿ ಹುರ್ಕೋಬೇಕು ಇದು ಹುರಿಲಿಲ್ಲ ಅಂತಂದ್ರೆ ಇಡ್ಲಿ ಕೂಡ ಚಲೋ ತಂಗ ಬರೋದಿಲ್ಲ ಅದಕ್ಕೋಸ್ಕರ ನಾನು ನೋಡ್ರಿ ಈ ಥರ ಎಲ್ಲ ಇದು ರವೆ ಅರಳದಂಗೆ ಆಗಬೇಕು ಒಂದು ಸ್ವಲ್ಪ ಈಗೆಲ್ಲ ರವೆ ಹುರಿದೈತಿ ಆಮೇಲೆ ಕಪ್ಪು ಕೂಡ ಆಗಿಲ್ಲ ಕೊತ್ತಂಬರಿ ಕೂಡ ಇದರೊಳಗೆ ಫ್ರೈ ಆಗೈತಿ ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 10 ನಿಮಿಷ ಇದನ್ನು ಆರೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ಇದು ಆರಬೇಕು ಈಗ ನಾನು ನಿಮಗೆ ರವೆ ಇಡ್ಲಿ ಜೊತೆಗೆ ಒಂದು ಟೊಮೆಟೊ ಚಟ್ನಿ ಮಾಡ್ತೀನಿ ನೋಡ್ರಿ ಇದು ರವೆ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಭಾಳ ಚಲೋ ಇರ್ತೈತಿ ನಾನು ಇಲ್ಲೇ ಒಂದು ಈರುಳ್ಳಿ ತೊಗೊಂಡಿನಿ 2 ಟೊಮೆಟೊ ಹಣ್ಣು ತೊಗೊಂಡಿನಿ ಈಗ ಇದನ್ನು ಈಗ ನೋಡ್ರಿ ನಾನು ಒಂದು ಈರುಳ್ಳಿ ಮತ್ತು ಒಂದೆರಡು ಟೊಮೆಟೊ ತೊಗೊಂಡಿನಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ ನೋಡ್ರಿ ನಾ ಈಗಿದ ರುಬ್ಕೊಂಡು ಬಂದೇನೆ ನುಣ್ಣಗೆ ರುಬ್ಕೊಂಡು ಬಂದೇನೆ ಈ ಥರ ರುಬ್ಕೊಂಡು ಬಂದರೆ ಸಾಕು ಈಗ ನಾನಿದ್ದು ಇದಕ್ಕೆ ನಾನು ಒಂದು ಹನಿ ಕೂಡ ನೀರು ಹಾಕಿಲ್ಲ ಅದು ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಹಾಕಿನಿ ಈಗ ನಾನು ಇದನ್ನು ಒಗ್ಗರಣೆ ಹೆಂಗೆ ಹಾಕೋದಂತ ತೋರಿಸ್ತೇನೆ ನೋಡ್ರಿ ಈಗ ನೋಡ್ರಿ ನಾನು ಇದಕ್ಕೆ ಒಗ್ಗರಣೆ ಹಾಕ್ತೀನಿ ಒಂದು ಪಾತ್ರೆ ಇಟ್ಕೊಂಡಿನಿ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಕರಿಬೇವು ಈಗ ನೋಡ್ರಿ ಜೀರಿಗೆ ಮತ್ತು ಸಾಸಿವೆ ಎರಡು ಚಟಪಟ ಅಂದೈತಿ ಈಗ ಇದ್ರೊಳಗೆ ನಾನು 1 ಟೀ ಸ್ಪೂನ್ ಅಷ್ಟು ಕೆಂಪು ಖಾರ ಹಾಕೋತೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ರಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೋತೀನಿ
ಒಂದು ಅರ್ಧ ಟೀಸ್ಪೂನ್ ಅಷ್ಟು ಕೊರಿಯಂಡರ್ ಪೌಡರ್ ಹಾಕುತ್ತೇನೆ ಈಗ ನೋಡಿ ಇದು ಬಹಳ ಕೆಂಪಾಗಬಾರದು ಒಂದು ಸ್ವಲ್ಪ ಕೆಂಪಾಗಬೇಕು ಎಣ್ಣೆ ಒಳಗೆ ಸ್ವಲ್ಪ ಕರಿಬೇಕು ಕರಿದ ತಕ್ಷಣ ನಾನು ಇದು ರುಬ್ಬಿರೋ ಮಿಶ್ರಣವನ್ನು ಹಾಕುತ್ತೇನೆ ನೋಡಿ ಇದು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಒಂದು 5 ನಿಮಿಷ ಇದು ಚಲೋ ತಂದ ಕೈಬೇಕು ಯಾಕಂದ್ರೆ ನಾನು ಹಸಿ ಈರುಳ್ಳಿ ಮತ್ತು ಹಸಿ ಟೊಮೆಟೊ ಹಾಕಿನಲ್ಲ ಅದು ಹಸಿ ಎಲ್ಲ ಹೋಗುತ್ತಲ್ಲ ಒಂದು ಸ್ವಲ್ಪ ಕುದಿಸ್ಕೊಬೇಕು ಇದನ್ನು ಹೇಗಿದು ನೋಡ್ರಿ ರವೆ ಎಲ್ಲ ಆರೈತಿ ತಣ್ಣಗಾಗೈತಿ ನಾನು ಇದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪು ಕುಡಿಸ್ಕೊತೀನಿ ಆಮೇಲೆ 1 ಕಪ್ ರವೆ ತಗೊಂಡಿದ್ನಲ್ಲ ಇಷ್ಟು 1 ಕಪ್ ನಷ್ಟು ನಾನು ಮೊಸರು ಹಾಕೋತೀನಿ ನೋಡ್ರಿ ಮೊಸರು ಹಾಕೊಂಡ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೋಡ್ಕೊಂಡು ಆಮೇಲೆ ನೀವು ನೀರನ್ನ ಕುಡಿಸ್ಕೊಳ್ಳ್ರಿ ಮೊದಲಿಗೆ 1 ಕಪ್ ಮೊಸರು ಮಾತ್ರ ಹಾಕೊಳ್ಳ್ರಿ 1 ಕಪ್ ರವೆಗೆ 1 ಕಪ್ ಅಷ್ಟು ನೀವು ಮೊಸರನ್ನು ಹಾಕೊಂಡ್ರಿ ಅಂದ್ರೆ ರವೆ ಇಡ್ಲಿ ಬಹಳ ಒಳ್ಳಾಗಿ ಮಿದುವಾಗಿ ಬರ್ತವ ಈಗ ನೋಡ್ರಿ ಇದಿಷ್ಟು ಗಟ್ಟಿ ಆಯ್ತಲ್ಲ ನಾನು ಇದಕ್ಕೆ ಒಂದಷ್ಟು ಒಂದು ಅರ್ಧ ಕಪ್ನಷ್ಟು ಮೊದಲಿಗೆ ನೀರು ಹಾಕೋತೀನಿ ನೀರು ನೀವು ನೋಡಿ ಸ್ವಲ್ಪ ಸ್ವಲ್ಪನ ಹಾಕೊಳ್ಳ್ರಿ ಒಮ್ಮೆಗಲೇ ಜಾಸ್ತಿ ಹಾಕೋಬೇಡ್ರಿ ನೋಡ್ರಿ ಇನ್ನೂ ನೀರು ಬೇಕನ್ಸುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕೋತೀನಿ ನೋಡ್ರಿ ಈಗಿದ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ ಈಗ ನಾನು ಇದನ್ನ ಒಂದು 10 ನಿಮಿಷದವರೆಗೂ ಇದನ್ನ ಮುಚ್ಚಿಡ್ತೀನಿ ನೋಡ್ರಿ ನೋಡ್ರಿ ಟೊಮೆಟೊ ಚಟ್ನಿ ಕುದಿಲಿಕತೈತಿ ಚಲೋ ತಂಗ ಕುದೈತಿ ಇದು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೀನಿ ಉಪ್ಪನ್ನು ನೀವು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋಬೇಕು ಈಗ ನೋಡ್ರಿ ಚಟ್ನಿ ರೆಡಿ ಆಗಿದೆ ಇಷ್ಟು ಕುದ್ರೆ ಸಾಕು ನೀವು ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದು ಹೇಳಂದ್ರೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ನಾನು ಇಷ್ಟಕ್ಕೆ ಇದನ್ನು ಸ್ಟಾಪ್ ಮಾಡೀನಿ ಈಗ ಚಟ್ನಿ ರೆಡಿ ಆಗೈತಿ ಈಗ ನೋಡ್ರಿ 10 ನಿಮಿಷ ಆಗೈತಿ ನಾನು ಇದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿ ನಾನಿಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿ ಕೊಬ್ಬರಿ ಹಾಕೊತೀನಿ ನೋಡ್ರಿ ಇದು ನೀವು ಬೇಕು ಅಂದ್ರೆ ಹಾಕ್ಕೊಳ್ರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೇಕು ಆಮೇಲೆ ಒಂದು ಅರ್ಧ ಟೀಸ್ಪೂನ್ಗಿಂತ 1/4 ಟೀಸ್ಪೂನಷ್ಟು ಅಡುಗೆ ಸೋಡಾ ಈ ಥರ ಅಡುಗೆ ಸೋಡಾ ಹಾಕ್ಕೊಂಡು ಇದ್ರ ಮೇಲೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಅಡುಗೆ ಸೋಡಾ ಹಾಕ್ಕೊಂಡಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಚಲೋ ತಂಗ ಬೀಟ್ ಮಾಡ್ಕೋಬೇಕು ಇದು ಬೀಟ್ ಮಾಡ್ಕೊಳ್ಳೋದು ಕೂಡ ಭಾಳ ಇಂಪಾರ್ಟೆಂಟು ರವೆ ಇಡ್ಲಿಗೆ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತೀರಲ್ಲ ರವೆ ಇಡ್ಲಿ ಅಷ್ಟು ಸ್ಮೂತ್ ಆಗ್ತವೆ ಇದನ್ನು ಒಂದು 2 ನಿಮಿಷ ಇದು ಕೂಡ ಭಾಳ ಇಂಪಾರ್ಟೆಂಟ್ ನೋಡ್ರಿ ಇದು ಕೈಯೊಳಗೆ ಒಂಥರ ಹಗೂರಾಗಿ ಬರ್ತೈತಿ ಹಗೂರಾಗೋವರೆಗೂ ಒಂದು ಸ್ವಲ್ಪ ನೀವು ಇದನ್ನು ಬೀಟ್ ಮಾಡ್ಕೋಬೇಕು ನೋಡ್ರಿ ಒಂಥರ ಹಿಟ್ಟೆಲ್ಲ ಉಬ್ಬದಂಗೆ ಅನಿಸ್ತೈತಿ ನೋಡ್ರಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದೈತಿ ಈಗ ನಾನು ಇಡ್ಲಿ ಮಾಡ್ತೀನಿ ಈಗ ನೋಡ್ರಿ ನಾನು ಒಂದು ಇಡ್ಲಿ ಪಾತ್ರೆ ತೊಗೊಂಡಿನಿ ಇದಕ್ಕೆ ಕೆಳಗಡೆ ಎಲ್ಲ ಎಣ್ಣೆ ಹಚ್ಕೊಂಡಿನಿ ಒಂದೊಂದು ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿನಿ ನೀವು ಬೇಕಂದ್ರೆ ಇಟ್ಕೋಬೋದು ಬೇಡ ಅಂದ್ರೆ ಹಂಗನ ಎಣ್ಣೆ ಹಚ್ಕೊಂಡು ನೀವು ಹಾಕ್ಬೋದು ನೋಡ್ರಿ ಈಗ ನಾನು ಒಂದೊಂದು ಹಾಕ್ಕೊಟ್ಟು ಬರ್ತೀನಿ ಈಗ ಈಗ ನೋಡ್ರಿ ನಾ ಇದನ್ನಷ್ಟು ಹಾಕ್ಕೊಂಡು ಇದನ್ನ ನಾನು ಕುಕ್ಕರ್ನ ಮೊದಲಿಗೆ ನಾನು ನೀರು ಬಿಸಿ ಮಾಡ್ಕೊಳೋದಕ್ಕೋಸ್ಕರ ಇಟ್ಕೊಂಡಿದ್ದೆ ಈಗ ನಾನು ಕುಕ್ಕರ್ ಪಾತ್ರೆಯೊಳಗೆ ಇದನ್ನು ಇಟ್ಟು ಇದು ಲಿಟ್ ಮುಚ್ಚುತ್ತೇನೆ ಮುಚ್ಚಿ ನೀವು ಒಂದು 10 ನಿಮಿಷ ನೀವು ಸಾದಾ ಇಡ್ಲಿ ಹೆಂಗೆ ಬೇಯಿಸ್ಕೊತೀರಲ್ಲ ಆ ಥರ ಬೇಯಿಸ್ಕೋಬೇಕು
ಈಗ ನೋಡ್ರಿ ಇಡ್ಲಿ ರೆಡಿ ಆಗೈತಿ. ಇದನ್ನ ಸ್ವಲ್ಪ ಬಿಸಿ ಬಿಸಿ ಐತಿ, ನಾನು ಒಂದು ಸ್ವಲ್ಪ ಆರಿದ ಮೇಲೆ ಇದನ್ನ ತೆಗಿತೇನೆ. ನೋಡ್ರಿ ಈಗ ನಮ್ಮ ಇಡ್ಲಿ ರೆಡಿ ಆಗ್ಯಾವು. ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಭಾಳ ಟೇಸ್ಟಿಯಾಗಿರ್ತೈತಿ. ಆಮೇಲೆ ಇದು ಸೇಮ್ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಅದ ಥರನ ಕೊಳ್ಳಾಗಿ ಸ್ಮೂತಾಗಿ ಆಗಿರ್ತಾವು. ಬೇಕಿದ್ರೆ ನಾನು ನಿಮಗೆ ಒಂದು ಮೂರು ತೋರಿಸ್ತೇನೆ ನೋಡಿರಿ. ನೋಡಿರಿ ಎಷ್ಟು ಸ್ಮೂತ್ ಆಗ್ಯಾವೆ ನೋಡಿರಿ. ಆಮೇಲೆ ಇದ್ರದ್ದು ಟೊಮೆಟೊ ಚಟ್ನಿ ಮತ್ತು ಇದು ರವೆ ಇಡ್ಲಿ ಕಾಂಬಿನೇಷನ್ ಕೂಡ ಭಾಳ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ನೀವು ಟೊಮೆಟೊ ಚಟ್ನಿ ಮಾಡ್ಕೋಬೋದು, ಬೇಡ ಅಂದರೆ ಕೊಬ್ಬರಿ ಚಟ್ನಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಥ್ಯಾಂಕ್ ಯು.